ಸರಿ, ಇವಾಗ ರಾಜ್ಯದಲ್ಲಿ ಒಂದು ವಿಷಯ ಚರ್ಚೆ ಆಗ್ತಿದೆ, ಕಾಂತರಾಜು ವರದಿ ತಗೋಬೇಕೋ ತಗೋಬೇಡವೋ ಅಂತ. ಕಾಂತರಾಜು ವರದಿ ನಿಮ್ಗೇನ್ ಗೊತ್ತು ಸರ್? ಕಾಂತರಾಜು ವರದಿ ಬಂದು ಅವರೊಂದು ಸಮೀಕ್ಷೆ ಮಾಡಿದ್ದಾರೆ, ಜಾತಿ ಗಣತಿ ಮಾಡಿದ್ದಾರೆ. ಆ ಜಾತಿ ಗಣತಿನ ಅವೈಜ್ಞಾನಿಕ ಅಂತ ಕೆಲವು ತುಂಬಾ ಮಠಾಧೀಶರುಗಳಾಗ್ಬೋದು, ಮತ್ತೆ ಅದ್ರ ಬಗ್ಗೆ ಕಾನೂನು ತಿಳ್ಕೊಂಡ್ರು ಕೂಡ ಇವತ್ತು ಕಾಂತರಾಜು ವರದಿನ ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ. ಅದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಅದಿನ್ನು ಬಿಡುಗಡೆನೇ ಆಗಿಲ್ಲ. ಆ ವರದಿನ ಮಂಡ ಕೊಟ್ಟೇ ಇಲ್ಲ ಇನ್ನು ಸರ್ಕಾರಕ್ಕೆ. ಅದ್ ಯಾವ ರೀತಿಲಿ ಹೇಳ್ತಿದಾರೆ ಅದು ಅವೈಜ್ಞಾನಿಕ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಹಾಸ್ಯಾಸ್ಪದವಾಗಿದೆ ಅದು. ಅಂದ್ರೆ ಬುಕ್ಕೆ ಓಪನ್ ಮಾಡಿಲ್ಲ, ಅದ್ರ ತಪ್ಪುಗಳಿವೆ ಅಂತ. ತಪ್ಪುಗಳಿದೆ ಅಂತ ಹುಡುಕ್ತಿದ್ದಾರೆ. ಇದು ಹೇಗೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಥವಾ ಅದ್ ಯಾವ ರೀತಿ ಅದು ಬಿಡುಗಡೆ, ಯಾರು ಸೋರಿಕೆ ಆಗಿದೆ ಆ ವರದಿ, ಯಾರು ಸೋರಿಕೆ ಆಗಿದೆ, ಹೇಗಾಯ್ತು ಅದು ಕೂಡ ಗೊತ್ತಾಗ್ತಿಲ್ಲ. ಈಗ ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು, ಅವರು ಏನಾದ್ರು ತರಿಸ್ಕೊಂಡು ನೋಡಿದ್ರು ಆಲ್ರೆಡಿ ಅದನ್ನ. ಅಥವಾ ಕುಮಾರಸ್ವಾಮಿ ಕೂಡ ಒಂದ್ ವರ್ಷ ಅಧಿಕಾರ ಮಾಡಿದ್ರು ಹದಿನಾಲ್ಕು ತಿಂಗಳು. ಅಥವಾ ಅವ್ರಿಗೆ ಯಾರು ಕೊಟ್ಟಿದಾರ ಅಧಿಕಾರಿಗಳು ಅಂತ ನಂಗಂತೂ ಅರ್ಥ ಆಗ್ತಲ್ಲ. ಇನ್ನು ವರದಿನೇ ಸರ್ಕಾರ ಕೊಡದೇ ಇದ್ರು ಕೂಡ ಅದು ಅವೈಜ್ಞಾನಿಕ ಅಂತ ಹೇಳ್ತಿದ್ರೆ ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಅದು ಸರ್, ಅದು ಅನುಷ್ಠಾನ ಆದ್ರೆ ಏನೆಲ್ಲ ಲಾಭಗಳಾಗ್ಬೋದು ಅನ್ಕೊಂಡಿದ್ರೆ ಸರ್? ಅನುಷ್ಠಾನ ಆದ್ರೆ ಸರ್, ಅದು ಜಾತಿ ಗಣತಿ ಮಾಡಿರೋ ಉದ್ದೇಶ ಅಂತ ಹೇಳಿದ್ರೆ ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಅವ್ರಿಗೆ ಆ ಆಧಾರದ ಮೇಲೆ ಎಷ್ಟು ಮೀಸಲಾತಿ ಕೊಡ್ಬೋದು, ಅದು ಶೈಕ್ಷಣಿಕವಾಗ್ಬೋದು, ಮತ್ತೆ ಸಾಮಾಜಿಕವಾಗ್ಬೋದು, ಆರ್ಥಿಕವಾಗ್ಬೋದು, ಆ ಒಂದು ಎಲ್ರಿಗೂ ಸಮಬಾಳು ಸಮಪಾಲು ಸಿಗ್ಲಿ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಮಾಡಿರೋದು ಅಂತ ನನ್ನ ಅಭಿಪ್ರಾಯ. ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಿಟ್ಟು ಬೇರೆ ಯಾವುದೋ ಸರ್ಕಾರ ಆಗಿದ್ರೆ ಇದ ಸಾಧ್ಯ ಆಗ್ತಿತ್ತ? ಜಾತಿ ಗಣತಿ ಮಾಡಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ನಾನು ತುಂಬಾ, ನನ್ಗೆ ಈಗ 47 ವರ್ಷ ಇರ್ಬೋದು, ತುಂಬಾ ವರ್ಷದಿಂದ ನಾನು ಈ ಕರ್ನಾಟಕದ ರಾಜಕಾರಣ ನೋಡ್ತಾ ಬರ್ತಾ ಇದ್ದೀನಿ. ಒಳ ಮೀಸಲಾತಿ ಜಾತಿ ಕೆನೆ ಪದರ ಅಂತ ಮೊನ್ನೆ ದೇವೇಗೌಡರು ಅಪ್ಪಾಜಿ ಅದ್ರ ಮೇಲೆ ರಾಜಕಾರಣ ಮಾಡ್ತಾ ಬಂದು ಪ್ರಧಾನ ಮಂತ್ರಿನೂ ಆದ್ರು, ಮುಖ್ಯಮಂತ್ರಿನೂ ಆದ್ರು, ಮಗನ್ನು ಮುಖ್ಯಮಂತ್ರಿ ಮಾಡಿದ್ರು. ಸೊ ಅವ್ರು ಯಾವ್ದಕ್ಕೂ ಕೈ ಹಾಕಿಲ್ಲ, ಒಳ ಮೀಸಲಾತಿಗೂ ಕೈ ಹಾಕಿಲ್ಲ, ಆಮೇಲೆ ಕೆನೆ ಪದರ ಅಂತ ಹೇಳ್ತಾರೆ ಅದಕ್ಕೂ ಕೈ ಹಾಕಿಲ್ಲ ಅವರು. ಅದನ್ನ ಬಿಟ್ಟು ಇವತ್ತು ಏನಾರ ಜಾತಿ ಗಣತಿ ಮಾಡಿದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನಿಂದ ಮಾತ್ರ ಸಾಧ್ಯ. ಬರೀ ಗಣತಿ ಮಾಡೋದಕ್ಕಲ್ಲ, ಅದನ್ನ ಜಾರಿ ತರಬೇಕು ಅಂದ್ರೂ ಕೂಡ ಸಿದ್ದರಾಮಯ್ಯನಿಂದ ಮಾತ್ರ ಸಾಧ್ಯ. ಅವ್ರು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿ ಅವರ ಒಂದು ನಿಲುವಿಗೆ ಭದ್ರಾಗಿರೋರು ಇದ್ರೆ ಅದು ನಮ್ ಸಿದ್ದರಾಮಯ್ಯನವರು. ಅದ್ರ ಮೇಲೆ ನಮ್ಗೆ ನಂಬಿಕೆ ಇದೆ, ಅವ್ರು ಮಾಡೇ ಮಾಡ್ತಾರೆ ಅಂತ. ಒಂದ್ ವೇಳೆ ನೀ ಈ ವರದಿ ಅನುಷ್ಠಾನ ಮಾಡಿದ್ರೆ, ಅಥವಾ ಸ್ವೀಕಾರ ಮಾಡಿದ್ರೆ, ಸಿದ್ದರಾಮಯ್ಯನ ಎರಡು ಪ್ರಬಲ ಸಮುದಾಯದ MLAಗಳೇ ಸೇರ್ಕೊಂಡು ಇಳಿಸ್ಬಿಡ್ತಾರೆ ಅಂತ ಒಂದ್ ಚರ್ಚೆ ಇದೆ, ಏನಂತೀರಾ ಸರ್? ಸಿದ್ದರಾಮಯ್ಯನವರು ಸೋಲ್ಗಲ್ಲ, ಸಾವಿಗೆ ಎದರಲ್ಲ. ಸೋಲ್ತೀನಿ ಅಂತಾಗ್ಲಿ ಅಥವಾ ನಾನು ಸತಲ್ತೀನಿ ಅಂತಾಗ್ಲಿ, ಇವತ್ತು ನೀವು ನೋಡ್ತಾ ಇರ್ಬೋದು ಇಡೀ ಕರ್ನಾಟಕ ಇಡೀ ಭಾರತದಲ್ಲಿ ಒಂದು ಪ್ರಬಲ ಕೊಂಬುಗಳನ್ನ ಎದುರಾಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರು ಎದುರಾಕೊಂಡಿರೋದಲ್ಲ, ಅವ್ರು ಹಂಗ್ ಬಿಂಬಿಸಿರೋದು ಅಷ್ಟೇನೆ. ಯಾರೋ ವಿರೋಧ ಪಕ್ಷದವ್ರು ಆಗಿರೋರು ಬಿಂಬಿಸಿರೋದು, ಅದೆಲ್ಲಾನು ಎದುರಾಕೊಂಡು ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಅಂತ ಸಚಿವ ಸಿದ್ದರಾಮಯ್ಯ ಒಬ್ಬರಿಗೆನೆ ಅವರು ಸೋಲ್ಗಲ್ಲ ಸಾವು ಎದುರಲ್ಲ, ಮಾಡೇ ಮಾಡ್ತಾರೆ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರ ಸಮಾಜದಲ್ಲಿ, ಆ ನಿಮ್ಮ ಸಾಮಾಜಿಕ ಕಾರ್ಯದ ಬಗ್ಗೆ ಆ ಹಿನ್ನೆಲೆ ಏನ್ ಹೇಳ್ತೀರ ಸರ್? ಸರ್, ಹಿನ್ನೆಲೆ ಏನಿಲ್ಲ ಸರ್. ಈಗ ನಾವು ಬಂದು ಸಮಾಜ ಸಂಸ್ಕಾರ ಕೆಲಸಗಳನ್ನ ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಂತ ಮಕ್ಕಳು ಕೂಡ ತಂದೆ ಅಥವಾ ತಾಯಿ ಅಗಲಿದಾಗ ಅವ್ರನ್ನ ಮುಟ್ಟಕ್ ಅವ್ರು ಕೂಡ ಎದುರ್ಕೋತಾರೆ. ಎದುರಿದ್ರ ಅಥವಾ ಅಸಹ್ಯ ಪಡ್ತಾರ ನನಗೆ ಗೊತ್ತಿಲ್ಲ, ಬಿಟ್ಟು ಯಾರು ಮುಂದೆ ಬರಲ್ಲ. ಇದು ನನಗೆ ನನ್ನ ಮನೆಯಲ್ಲಿ ಆಗಿದಂತ ಒಂದು ಅನುಭವ. ನಮ್ಮ ಎಂಟಿಯ ಸೋದರ ಮಾವ ಬಿಡ್ತಿರೋಬಿಟ್ಟು ನಮ್ಮೂರಲ್ಲೇ ಯಾವ್ದೋ ಕಾರಣಕ್ಕೆ ಜನ ಬರ್ಲಿಲ್ಲ ಯಾರು ಸರಿಯಾಗಿ, ನನಗೆ ಗೊತ್ತಿಲ್ಲ. ಹೊಸ ಅನುಭವ ನನಗೆ. ನಾನು ಹೆಂಗ್ ಬೇಕಂಗೆ ಸೌದೆ ಜೋಡಿಸ್ಕೊಂಡು ಹೆಂಗ್ ಬೇಕಂಗೆ ಬಾಡಿ ತೊಳ್ಕೊಂಡು ನಾನೇ ಒಪ್ಪ ಮಾಡಿದೆ. ಅವತ್ತು ನಾನು ನಿರ್ಧಾರ ಮಾಡಿದೆ, ನನ್ಗೆ ಇರೋ ಪರಿಸ್ಥಿತಿ, ನನ್ಗೆ ಬಂದ ಪರಿಸ್ಥಿತಿ, ನನ್ನ ಜೊತೆಗಿರೋರ್ಗೆ ನಾನ್ ಬದುಕಿರೋವರೆಗೂ ಇರಬಾರ್ದು ಅಂತ. ಆ ಕಾರಣಕ್ಕೆ ಈ ಸರ್ವಿಸ್ ಬಂದೆ. ಅದಕ್ಕೆ ನಮ್ಗೆ ಒಳ್ಳೇದು ಆಗಿದೆ, ಒಳ್ಳೆ ಸ್ನೇಹಿತರಿದ್ದಾರೆ, ಒಳ್ಳೆ ಹಿತೈಷಿಗಳಿದ್ದಾರೆ. ಆ ಸೇವೆಯಿಂದನೂ ಕೂಡ ಆ ಸೇವೆಗೆ ನಾನು ದುಡ್ಡು ಪಡೆದೇ ಇರ್ಬೋದು. ಸೊ ಆ ಸೇವೆ ನೋಡಿ ನನ್ಗೆ ಸಹಾಯ ಮಾಡೋದು ತುಂಬಾ ಜನ ಇದ್ದಾರೆ. ಸರ್, ಈಗ ಕಾಂತರಾಜು ವರದಿ ಬಗ್ಗೆ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೀವು ಕಾಂತರಾಜು ವರದಿ ವಿರೋಧಿನ ಅಥವಾ ಅದರ ಪರವಾಗಿ ನಿಲ್ತೀರಾ? ಸರ್, ಕಾಂತರಾಜು ವರದಿ ಪರವಾಗಿ ನಾವು ನಿಲ್ಲೋದು ಕಾರಣ ಇಷ್ಟೇನಾಗಲ್ಲ. ಹಿಂದುಳಿದ ಸಮಾಜದವರಿದ್ದೀವಿ, ಹಿಂದುಳಿದ ಸಮಾಜಕ್ಕೆ ಅದರಿಂದ ಏನೋ ಒಂದು ಆಶಾಕಿರಣ ವರದಿ ಇದೆ ಅನ್ನೋ ಭಾವನೆಯಲ್ಲಾಗಿದ್ದೀವಿ. ಮುಂದುವರೆದ ಸಮಾಜ ವರದಿನೇ ಇನ್ನೂ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗೋಕ್ಕೂ ಮುಂಚೆ ಅದರಲ್ಲಿ ಆ ಲೋಪ ಇದೆ ಈ ಲೋಪ ಇದೆ ಅಂತ ಹೇಳ್ತಾ ಇರೋದು. ಸ್ವತಂತ್ರ ಬಂದಿಷ್ಟು ವರ್ಷ ಅದು ಹಿಂದುಳಿದ ಸಮಾಜನ ಮುಂದ್ ಬರೋಕೆ ತಡೆಯುವಂತ ಹುನ್ನಾರ ನಡೀತಾ ಇದೆ ಅನ್ನೋದು ನನ್ನ ಭಾವನೆ. ಆ ವರದಿ ಬಿಡುಗಡೆ ಆದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮಾಜಕ್ಕೆ ಒಂದಷ್ಟು ಅನುಕೂಲಗಳಾಗ್ತವೆ. ಅದನ್ನ ತಡೆಯೋ ಕೆಲಸನ ಮುಂದುವರೆದ ಸಮಾಜಗಳು ಮಾಡ್ತಾ ಇದ್ದಾರೆ, ಮುಂದುವರೆದ ಮಠಾಧೀಶರು ಮಾಡ್ತಾ ಇದ್ದಾರೆ,
ಮಠಾಧೀಶರು ಸಮಾಜದ ಒಳಕ್ಕೆ ಚಿಂತಿಸಬೇಕು ಹೊರತು ಸ್ವಂತ ಸಮಾಜದ ಹಿತಕ್ಕೆ ಚಿಂತಿಸುವವರು ಮಠಾಧೀಶರಾಗಕ್ಕೆ ಸಾಧ್ಯವಿಲ್ಲ. ಇದು ಇದೆ ನಮ್ಮ ದೌರ್ಭಾಗ್ಯ. ವರದಿ ಸ್ವೀಕಾರ ಆದ್ರೆ ಏನ್ ಲಾಭ ಆಗ್ಬೋದು ಅನ್ಕೊಂಡಿದ್ರೆ ಸರ್? ಸರ್, ವರದಿ ಸ್ವೀಕಾರ ಆದ್ರೆ ಈಗಿರುವಂತಹ ಪರಿಸ್ಥಿತಿಯಿಂದ ಇನ್ನೊಂದು ಹೆಜ್ಜೆ ಏನಾದ್ರೂ ಮುಂದೋಗ್ಬೋದು ಹಿಂದುಳ ಸಮಾಜ ಅನ್ನೋದು ನಮ್ಮ ಭಾವನೆ. ವರದಿ ಸ್ವೀಕಾರ ಆಗ್ಬೇಕು. ಸಿದ್ದರಾಮಯ್ಯವರು ಮಾಡೇ ಮಾಡ್ತಾರ? ಮಾಡ್ಲೇಬೇಕು. ಜನ ಅವ್ರ ಮೇಲೆ ಆ ವಿಶ್ವಾಸ ಇಟ್ಟಿದ್ದಾರೆ, ಅವ್ರ ವಿಶ್ವಾಸನ ಉಳಿಸ್ಕೊಂಡ್ ಬಂದಿದ್ದಾರೆ. ಈ ವರದಿನ ಜಾರಿ ಮಾಡಿ ಅವ್ರ ವಿಶ್ವಾಸನ ಇನ್ನೂ ಗಟ್ಟಿ ಮಾಡ್ಕೊಳ್ತಾರೆ. ಈಗ ವಿರೋಧ ವ್ಯಕ್ತಪಡಿಸಿದಿರಲ್ವಾ, ಅವರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಮತಗಳು ಬಿಟ್ಬಿಟ್ಟು ಬರೀ ನಮ್ಗೆ ನಮ್ ಸ್ವಂತ ಸಮುದಾಯದ ಮತಗಳು ಬಿದ್ರೆ ಸಾಕು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ಬೋದಾ? ಹಂಗೆಲ್ಲಕ್ಕಾಗುತ್ತಾ ಸರ್? ಅವರು ನಾವೇ ಬಹು ಜನರು ಅನ್ಕೊಂಡಿದ್ದಾರೆ ಈ ದೇಶದಲ್ಲಿ. ಬಹು ಜನರು ಅಹಿಂದ ವರ್ಗ ಅನ್ನೋದನ್ನ ಅವ್ರು ಮರೆತಿದ್ದಾರೆ. ಅಹಿಂದ ವರ್ಗನ ಕಡೆಗಣಿಸಿ ಅಹಿಂದ ವರ್ಗನ ವಿರೋಧ ಕಟ್ಕೊಂಡು ಯಾರು ಗೆಲ್ಲಕ್ಕಾಗಲ್ಲ, ಯಾರು ರಾಜಕಾರಣನ ಮಾಡಕ್ಕಾಗಲ್ಲ ಈ ದೇಶದಲ್ಲಿ. ಆದ್ರೆ ಅಹಿಂದ ಒಟ್ಟಾಗಿ ನಿಂತ್ಕೊಂಡು ಮತ್ತೊಮ್ಮೆ ಅಹಿಂದ ಹೋರಾಟ ಈ ವರದಿ ಜಾರಿಗೊಳಿಸಿ ಅಂತ ಹೋರಾಟ ಶುರು ಮಾಡಬೇಕು. ಅಲ್ಲಿವರೆಗೂ ಅವ್ರನ್ನ ಬಾಯಿ ಮುಗಿಸಕ್ ಆಗಲ್ಲ. ಹಂಗಾರೆ ಅಹಿಂದ ಓಟ್ ಇಲ್ಲದೆ ಯಾವನು ಗೆಲ್ಲಕ್ಕಾಗಲ್ಲ? ಅಹಿಂದ ಓಟ್ ಇಲ್ದೇನೆ ಯಾರು ಗೆಲ್ಲಕ್ಕಾಗಲ್ಲ ಸರ್. ಯಾರು ಗೆಲ್ಲಕ್ಕಾಗಲ್ಲ ಯಾವ ಕ್ಷೇತ್ರದಲ್ಲಿ ಅಹಿಂದ ಇಲ್ದೇ ಇರೋ ಕ್ಷೇತ್ರ ಯಾವ್ದಿದೆ ಹೇಳಿ ಸರ್? ನಮ್ ಸಮಾಜ ಸಾಕು ನಂಗೆ ಗೆಲ್ತೀನಿ ಅನ್ನೋರು ಯಾರು ಇಲ್ಲ, ಯಾವ್ದೇ ಕಾರಣಕ್ಕೂ ಇಲ್ಲ. ಮೇಲ್ನೋಟಕ್ಕೆ ಅವ್ರ ಸಮಾಜದ ಸಭೆಯಲ್ಲಿ ನಾವು ಹೆಚ್ಚು ಅನ್ಕೋಬಹುದು ಹೊರತು ಆಂತರಿಕವಾಗಿ ಅವ್ರಿಗೂ ಗೊತ್ತು. ಅಹಿಂದ ಧೈರ್ಯ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ, ಗೆಲ್ಲಕ್ಕೂ ಆಗಲ್ಲ. ಗೆಲ್ಲಕ್ಕೂ ಆಗಲ್ಲ, ಹೇಳೋರು ಯಾರು ಇಲ್ಲ. ಅವ್ರ ಸಮಾಜದ ವಲಯಕ್ಕೆ ಅವ್ರ ಸಮಾಜದ ಮಠಾಧೀಶರ ಮುಂದೆ ನಾವೇ ಹೆಚ್ಚು ಅನ್ನೋದು ಹೇಳ್ಕೊಳ್ತಾ ಇದ್ದಾರೆ. ಒಂದ್ ವೇಳೆ ಇಂಥ ವರದಿನ ಸ್ವೀಕರಿಸ್ತಾರೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವ್ರನ್ನ ನಿಲ್ಸಿದ್ರೆ ಈ ಸಮಾಜಗಳೆಲ್ಲ ಹೆಂಗ್ ನಿಲ್ಬೋದು ಬೆನ್ನಿಗೆ ಸಿದ್ದರಾಮಯ್ಯವ್ರು? ಮತ್ತೊಮ್ಮೆ 2006 ಮರುಕಳಿಸುತ್ತೆ. ಮತ್ತೊಮ್ಮೆ 2006 ಮರುಕಳಿಸುತ್ತೆ. ಸರ್, ಈಗ ಕಾಂತರಾಜು ವರದಿ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಸರ್. ಕಾಂತರಾಜು ವರದಿ ಬೇಕನ್ನೋದಾದ್ರೆ ಯಾಕೆ ಬೇಕು ಅಂತ ಸರ್? ಕಾಂತರಾಜು ವರದಿ ಏನಕ್ಕೆ ಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 2013-18 ತನಕ ಮುಖ್ಯಮಂತ್ರಿ ಆಗಿರೋ ಕಾಲದಲ್ಲಿ ಅದಕ್ಕಿಂತ ಮುಂಚೆ ಆದ ಮುಖ್ಯಮಂತ್ರಿಗಳು ಸರ್ಕಾರಗಳು ಯಾವ್ದನ್ನು ಈ ಸಾಹಸಕ್ಕೆ ಕೈ ಹಾಕಿರು. 2013-18 ತನಕ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಸರ್ಕಾರಕ್ಕೆ ಏನು ಸುಮ್ಸುಮ್ಮನೆ ದುಡ್ಡು ಖರ್ಚು ಮಾಡಕ್ಕೆ ಹುಚ್ಚಲ್ಲ. ಅದರಲ್ಲಿ ಯಾರ್ದು ಯಾವ ಹಿಂದುಳಿದ ವರ್ಗ ಇರ್ಬೋದು, ತೆಲುಗು ಸಮಾಜ ಇರ್ಬೋದು, ಅದನ್ನ ಒಂದು ಇದನ್ನ ಲೆಕ್ಕಾಚಾರನೇ ಮಾಡಕ್ಕಾಗ್ತಾ ಇರಲಿಲ್ಲ. ಆ ಲೆಕ್ಕಾಚಾರ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಕಾಂತರಾಜ್ ವರದಿನ ಒಂದು ಅನುಷ್ಠಾನ ಜಾರಿಗೆ ತಂದು ಇನ್ನು ಬಿಡುಗಡೆನೆ ಮಾಡಿಲ್ಲ. ಅವಾಗ್ಲೇ ಕೆಲವು ಮಠ ಅವ್ರು ಯಾರು ಯಾವ ಸಮಾಜಕ್ಕೂ ಇದ್ರಲ್ಲಿ ಅಧ್ಯಯ ಆಗಲ್ಲ. ಯಾವ ಸಮಾಜ ಅವ್ರಿಗೂ ಅವ್ರದ್ದು ತಪ್ಪು ಕಲ್ಪನೆ, ಅಲ್ಲಿ ನಮ್ ಸಮಾಜಕ್ಕೆ ಅನ್ಯಾಯ ಆಗುತ್ತೆ, ಯಾರಿಗೂ ಸಮಾಜ ಯಾರಿಗೂ ಅನ್ಯಾಯ ಆಗಲ್ಲ. ಏನಕ್ಕೆಂದ್ರೆ ಸರ್ಕಾರ ಸುಳ್ಳು ಸುಳ್ಳು ಹೇಳಲ್ವಲ್ಲ, ನಿಜನೆ ಹೇಳೋದು. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಇವಾಗ ಸಿದ್ದರಾಮಯ್ಯನವರು ಈ ಜಾತಿ ವರದಿ ಗಡತಿನ ಬಿಡುಗಡೆ ಮಾಡಬೇಕಂತ ಹೇಳ್ತೀನಿ. ಇಡೀ ದೇಶದಲ್ಲಿ ಸನ್ಮಾನ್ಯ ಸಂಸದರಾದ ರಾಹುಲ್ ಗಾಂಧಿ ಅವರು ಈ ಒಂದು ಇದನ್ನ ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಡೀ ದೇಶದಲ್ಲಿ ಆಗ್ಬೇಕು ಜಾತಿ ಗಣತಿ ಇಡೀ ದೇಶದಲ್ಲಿ. ಆದ್ರೆ ಈ ನಮ್ ದೇಶದಲ್ಲಿ ಯಾವ್ಯಾವ ಸಮಾಜ ಯಾವ್ಯಾವ ಪರಿಸ್ಥಿತಿಲಿ ಇದೆ ಅಂತ ಗೊತ್ತಾಗ್ತದೆ ಒಂದು. ಜೊತೆಗೆ ಏನು ಇವಾಗ ಏನು ಅನ್ಕೊಂಡವ್ರೆ ನಾವು ಆ ಬಟ್ಟಿದೀವಿ, ಅವ್ರಿಗೆ ಯಾರಿಗೂ ಅನ್ಯಾಯನೂ ಆಗಲ್ಲ, ಏನು ಮೋಸನೂ ಆಗಲ್ಲ. ಅವ್ರು ಏನೈತೆ ಕೆಲವು ಹಿಂದುಳಿದವರು ದಲಿತರು ಮೇಲ್ ಬರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ವಿರೋಧ ಮಾಡ್ತಾರೆ ಅಂದ್ರೆ ನಮ್ ಸಂಪೂರ್ಣ ವಿರೋಧ ಇದೆ. ಮುಂದೆ ಇದ್ರ ಬಗ್ಗೆ ಭಾರಿ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾರ ನಮ್ಮ ಹಿಂದ ವರ್ಗ ಆಯ್ತಾರೆ, ಹಿಂದುಳಿದವರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಪರಿಶಿಷ್ಟ ಪಂಗಡದವರು ಎಲ್ಲರೂ ಸೇರಿ ವಿರೋಧ ಮಾಡಿದ್ರೆ ಅವ್ರು ಏನೂನು ಮಾಡಕ್ಕಾಗಲ್ಲ. ಈ ಜಾತಿ ಗಣತಿ ವರದಿನ 100-100 ಬಿಡುಗಡೆ ಮಾಡಲೇಬೇಕು, ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ. ಇದಕ್ಕೆ ಯಾವುದೇ ತರಹದ ಯಾವ ರಾಜಕಾರಣಿಗಳಿಗೂ ವಿರೋಧ ಮಾಡಬಾರ್ದು, ಮಾಡಕ್ ಬಿಡ್ಲು ಬಾರ್ದು. ಸರಿಗ ಕಾಂತರಾಜು ವರದಿ ಬೇಕು ಬೇಡ ಅನ್ನೋ ಚರ್ಚೆ ಮತ್ತೆ ಎಲ್ಲರೂ ಮಾತಾಡ್ತಿದ್ದಾರೆ. ನಿಮ್ ಪ್ರಕಾರ ಕಾಂತರಾಜು ವರದಿ ಬೇಕಾ ಬೇಡವಾ? ಬೇಕಾಗಿದೆ ಸರ್. ಇವತ್ತೊಂದು ದಿನ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು 80% ಹಿಂದುಳಿದವರ ಸಮಾಜ ಇದೆ, ಮತ್ತು ದಲಿತರು ಹಿಂದುಳಿದವರ್ಗು ಅಲ್ಪಸಂಖ್ಯಾತರೆಲ್ಲ ಇದ್ದಾರೆ. ಅವ್ರಿಗೆಲ್ಲ ಸರಿಯಾದ ನ್ಯಾಯ ದೊರಕಬೇಕು ಅಂದ್ರೆ ಈ ಕಾಂತರಾಜ್ ವರದಿ ಮತ್ತು ಜಾತಿ ಗಣತಿ ರಿಲೀಸ್ ಆಗ್ಲೇಬೇಕು. ಸರ್ಕಾರಕ್ಕೆ ಈ ಮಟ್ಟದಲ್ಲಿ ಸುಮಾರು ಸರಿ ಎಲ್ಲಾ ನಮ್ಮ ಹಿರಿಯರೆಲ್ಲರೂ ಸೇರಿ ಒತ್ತಾಯ ಮಾಡಿದ್ದಾರೆ, ಮಠಾಧೀಶರುಗಳೆಲ್ಲ ಒತ್ತಾಯ ಮಾಡಿದ್ದಾರೆ. ಅದನ್ನ ಬೇಗ ಅನುಷ್ಠಾನ ಬಂದು ಮತ್ತು ಕ್ಯಾಬಿನೆಟ್ ನಲ್ಲಿ ಅದನ್ನ ಜಾರಿ ಮಾಡಿ ಜನಗಳಿಗೆ ಸರಿಯಾದ ಸಾಮಾಜಿಕ ನ್ಯಾಯ ಒದಗಿಸಬೇಕಾಗಿದೆ. ಆಮೇಲೆ ತುಂಬಾ ಹಿಂದೆ ಉಳಿದಿದ್ದಾರೆ ಈ ಸಮಾಜಗಳು, ಹಿಂದೆ ತುಂಬಾ ಹಿಂದೆ ಉಳಿದಿದೆ. ಅವ್ರಿಗೆಲ್ಲ ಒಂದು ಶೈಕ್ಷಣಿಕವಾಗಿ ಮೊದಲನೇದಾಗಿ ಶೈಕ್ಷಣಿಕವಾಗಿ ಅವ್ರಿಗೆ ವಿದ್ಯಾಭ್ಯಾಸ ಬೇಕಾಗಿದೆ. ಸರಿಯಾದಂತ ಇವತ್ತಿನ ಪ್ರೈವೇಟ್ ಇದ್ರಲ್ಲಿ
ಏನು ಅವ್ರಿಗೆ ವಿದ್ಯಾಭ್ಯಾಸ ಸರಿಯಾಗಿ ಸಿಗ್ತಾ ಇಲ್ಲ ಗೌರ್ಮೆಂಟ್ ಇದರಲ್ಲಿ, ಅವ್ರು ಹೋಗಿ ಅದನ್ನ ಬೆಳೆಸ್ಕೊಳ್ಳೋದು ಕೆಪಾಸಿಟಿ ಇಲ್ಲ. ಅದರಿಂದ ದಯವಿಟ್ಟು ಸರ್ಕಾರ, ನಾ ಈ ಮೂಲಕ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತಾ ಇದೀನಿ, ದಯವಿಟ್ಟು ಹಿಂದುಳಿದ ವರ್ಗದ ಮತ್ತೆ ಅಲ್ಪಸಂಖ್ಯಾತರ ದಲಿತರ ಒಂದು ಅಭಿವೃದ್ಧಿಗಾಗಿ ಏನು ಜಾತಿಗಣತಿ ಇದೆ ಅದನ್ನ ವರದಿ ರಿಲೀಸ್ ಮಾಡಿ, ಅದನ್ನ ಏನು ಸರ್ಕಾರ ಇದನ್ನ ಏನು ಒಳ್ಳೆ ಈ ಹಿಂದೆ 2013 ಸಿದ್ದರಾಮಯ್ಯನವರು ಏನು ಇದನ್ನ ಬಲಿಷ್ಠವಾಗಿ ಇದನ್ನ ಮಾಡ್ಲೇಬೇಕು ಅನ್ನೋದನ್ನ ತಗೊಂಡ್ರು, ಅದನ್ನ ಈಗ ಯಾವ ರೀತಿ ಅದನ್ನ ತಗೊಂಡ್ರು ಅದೇ ರೀತಿ ಅದನ್ನ ಜಾರಿ ಮಾಡಿದ್ರು ಅಷ್ಟೇ ಕಠಿಣವಾಗಿ ತಗೊಳ್ಳಿ ಅಂತ ನಾನು ಈಗಾಗ್ಲೇ. ನೀವೇನು ಪಾಪ ಯಾರೆಲ್ಲ ಹಸ್ಕೊಂಡವ್ರೆ ಅಂತವ್ರ ಪರವಾಗಿ ಮಾತಾಡ್ತಿದ್ದೀರಾ, ಅರೆ ಒಕ್ಕಲಿಗ ಮತ್ತು ಲಿಂಗಾಯತ್ ಸಮಾಜ ಈಗಾಗ್ಲೇ ಇದು ಬೇಡವೇ ಬೇಡ, ಇದನ್ನ ಸರಿ ಇಲ್ಲ ಅಂತ ವಿರೋಧಿಸ್ತಿದ್ದಾರೆ, ಅವ್ರ ಬಗ್ಗೆ ಏನಂತೀರಾ? ಸರ್, ಇಲ್ಲಿ ಸರಿ ಇಲ್ಲ ಅಂತ ಅನ್ನೋದಕ್ಕೆ ವರದಿ ರಿಲೀಸೇ ಆಗಿಲ್ಲ. ಮೊದಲನೇದಾಗಿ ವರದಿ ರಿಲೀಸ್ ಆಗಿಲ್ಲ. ವರದಿ ರಿಲೀಸ್ ಅಂದ್ಮೇಲೆ ಅಲ್ಲಿ ಏನಾಗಿದೆ, ಅಲ್ಲಿ ಏನು ಸರಿ ತಪ್ಪುಗಳು ಏನಾಗಿದ್ರು ಅದನ್ನ ಸರ್ಕಾರ ಮಟ್ಟದಲ್ಲಿ ಅದಕ್ಕೊಂದು ಒಂದು ನಿಯೋಗ ಮಾಡ್ಲಿ, ಅದಕ್ಕೊಂದು ನಿಯೋಗ ಮಾಡ್ಲಿ, ಆ ಮುಖಾಂತರ ಸರ್ಕಾರಕ್ಕೆ ಈಗ ಯಾವ ಜಾತಿಗೆ ಮೋಸ ಆಗಿದೆ, ಯಾವ ಜಾತಿ ಅನಾನುಕೂಲದಲ್ಲಿದೆ, ಸರ್ಕಾರದಲ್ಲಿ ಯಾರು ಲಾಭ ತಗೋತಿದ್ರೆ ಯಾರು ಲಾಭ ತಗೋತ ಇಲ್ಲ ಅದನ್ನ ಪಬ್ಲಿಕ್ ಬರ್ತದೆ ಬಿಡಿ, ಆಗ್ಲಿ ಚರ್ಚೆ ಆಗ್ಲಿ, ಆಮೇಲೆ ಅದನ್ನ ಬಂದ ವರದಿ ಬಂದ ತಕ್ಷಣ ಅದನ್ನೇನು ಅನುಷ್ಠಾನ ಮಾಡಲ್ವಲ್ಲ, ಅದನ್ನ ಪಬ್ಲಿಕ್ ಬಿಡಿ, ಗೊತ್ತಾಗುತ್ತೆ ಏನಾಗುತ್ತೆ ಏನಾಗಿಲ್ಲ ಅನ್ನೋದೆಲ್ಲ ಸಮಾಜಕ್ಕೆ ತಿಳಿತದೆ. ಅದರಿಂದ ಯಾರಿಗೂ ಏನು ಮೋಸ ಏನ್ ಆಗಲ್ಲ ಸರ್. ಇದ್ರಲ್ಲಿ ಅವರ ಜಾತಿ ಏನು ಜಾತಿ ಗಣತಿಲಿ ಏನ್ ಬರೀ ಜಾತಿ ಇಷ್ಟು ಪರ್ಸೆಂಟ್ ಇದೀವಿ ಅನ್ನೋದೇ ಮುಖ್ಯ ಆಗಿಲ್ಲ. ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಷ್ಟು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ಆರ್ಥಿಕವಾಗಿ ಎಷ್ಟು ಅಭಿವೃದ್ಧಿ ಅಂದ್ರೆ ಅದೆಲ್ಲ ಬರುತ್ತೆ. ಅದರಿಂದ ಯಾವ್ದೇನು ಇನ್ನು ತಪ್ಪು ಅಂತ ಅನ್ಸಲ್ಲ, ಅವ್ರಿಗೂ ಹೆಮ್ಮೋಸ ಆಗಲ್ಲ, ಯಾವ ಜಾತಿ ವಿರುದ್ಧವಾಗುವಂತೂ ಅಲ್ಲ. ಇದು ಅವರು ಜಾರಿ ಆದ್ಮೇಲೆ ನೋಡ್ಲಿ ನನ್ನ ಅನ್ಸಿಕೆ ಅಷ್ಟೇ.